ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಗಜೇಂದ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಯೋಜನೆಗಳ ಅನೇಕ ಹೈಟೆಕ್ ಸೌಕರ್ಯಗಳು ಜನರ ಬಳಕೆಗೆ ದೊರಕಿಲ್ಲ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಅಮಾನಿಕೆರೆ ಅಂಗಳದ ಸ್ಮಾರ್ಟ್ ಲಾಂಚ್ ಈ ಸಾಲಿಗೆ ಸೇರಿರುವಂತದ್ದು. ಈ ಕುರಿತಾದಂತಹ ಒಂದು ಸ್ಪೆಷಲ್ ಸ್ಟೋರಿ ಇದೆ, ಬನ್ನಿ ನೋಡೋಣ. ತುಮಕೂರು ಅಮಾನಿಕೆರೆ ಅಂಗಳದ ಗಾಜಿನ ಮನೆ ಪಕ್ಕದ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ಇರುವ ಸ್ಮಾರ್ಟ್ ಲಾಂಚ್ನ ದುಸ್ಥಿತಿ ಇದು. ಉದ್ಘಾಟನೆಯಾಗಿ ವರ್ಷವೇ ಕಳೆದರೂ ಜನರ ಉಪಯೋಗಕ್ಕೆ ಅವಕಾಶವಾಗಿಲ್ಲ. ಸ್ಮಾರ್ಟ್ ಲಾಂಜ್ನಲ್ಲಿ ಯೋಜನೆಯಂತೆ ಡಿಜಿಟಲ್ ಗ್ರಂಥಾಲಯ, ಓದುವ ಕೊಠಡಿ, ಶೈಕ್ಷಣಿಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುವವರು ಅಭ್ಯಾಸ ಮಾಡಲು ಬೇಕಾದ ಕಂಪ್ಯೂಟರ್ ಸಿಸ್ಟಮ್, ಅಧ್ಯಯನ ಉಪಕರಣಗಳನ್ನು ಇಲ್ಲಿ ಒದಗಿಸಬೇಕಾಗಿತ್ತು. ಸದ್ಯ ಇಲ್ಲಿ ಕೆಲವೇ ಕಂಪ್ಯೂಟರ್, ಬೆರಳೆಣಿಕೆಯಷ್ಟು ಪುಸ್ತಕಗಳು ಕಾಣಿಸುತ್ತಿವೆ. ಮುಖ್ಯವಾಗಿ ಸ್ಮಾರ್ಟ್ ಲಾಂಜ್ ಸಾರ್ವಜನಿಕರ ಬಳಕೆಗೆ ತೆರೆದೇ ಇಲ್ಲ. ಈ ಕಟ್ಟಡದಲ್ಲಿ ಆರಂಭವಾಗಬೇಕಿದ್ದ ಎಟಿಎಂ, ಕೆಫೆಟೇರಿಯನ್ ಕೂಡ ಆರಂಭವಾಗಿಲ್ಲ. ಸ್ಮಾರ್ಟ್ ಲಾಂಜ್ನ ಕಟ್ಟಡದ ಸುತ್ತ ಕಸ ತುಂಬಿ ಗಿಡಗೆಂಟೆ ಬೆಳೆದಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವ ಯೋಜನೆ ಜನರ ಬಳಕೆಗೆ ದೊರೆಯದೆ ನಿರುಪಯೋಗಿಯಾಗಿದೆ. ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ವಾಣಿಜ್ಯ ವಾಹನಗಳ ಎಫ್ಸಿ ನವೀಕರಣ ಮಾಡಲು ಕ್ಯೂಆರ್ ಕಾರ್ಡ್ ಬಳಸುವಂತೆ ಪ್ರಾದೇಶಿಕ ಅಧಿಕಾರಿಗಳು ಸೂಚಿಸುತ್ತಿರುವುದಕ್ಕೆ ಲಾರಿ ಮಾಲೀಕರ ಸಂಘ ತೀವ್ರವಾಗಿ ಖಂಡಿಸುತ್ತಿದ್ದೇವೆ ಎಂದು ಸಂಘದ ಮುಖಂಡ ಟಿಆರ್ ಸದಾಶಿವಯ್ಯ ತುಮಕೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುವಂತದ್ದು. ಇತ್ತೀಚೆಗೆ ಸಾರಿಗೆ ಇಲಾಖೆಯವರು ಸುತ್ತೋಲೆ ಹೊರಡಿಸಿ ಖಾಸಗಿ ವ್ಯಕ್ತಿಗಳು ತಯಾರಿಸುವ ಕ್ಯೂಆರ್ ಕೋಡ್ ಆಪ್ ಅನ್ನು ಬಳಸುವಂತೆ ಸೂಚಿಸಿರುವುದು ಸರಿಯಲ್ಲ ಅಂತ ಹೇಳಿದರು. ಇದರ ಬೆಲೆ 120 ರೂಪಾಯಿನಿಂದ 150 ರೂಪಾಯಿ ಆಗುತ್ತದೆ. ವಾಸ್ತವವಾಗಿ ಇದರ ಬೆಲೆ 50 ರೂಪಾಯಿ ಇದೆ. ಲಾರಿ ಚಾಲಕರಿಗೆ ಮತ್ತಷ್ಟು ಹೊರೆಯಾಗಲಿದೆ ಅಂತ ಸದಾಶಿವಯ್ಯ ತಿಳಿಸಿದರು. ಕೇಂದ್ರ ಸರ್ಕಾರದ ಸುತ್ತೋಲೆಯಂತೆ ಹಳೆ ಪದ್ಧತಿಯಂತೆ ಅಳವಡಿಸಿಕೊಂಡು ವಾಹನಗಳ ಎಫ್ಸಿ ನವೀಕರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಕೇಂದ್ರ ಸರ್ಕಾರವು ಏಪ್ರಿಲ್ನಿಂದ ಟೋಲ್ ದರವನ್ನು ಜಾಸ್ತಿ ಮಾಡುತ್ತಿದ್ದು ಇದು ಸರಿಯಲ್ಲ, ಇದನ್ನ ಹಿಂತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ನಮಗೆ ಅವಶ್ಯಕತೆ ಇಲ್ಲ. 2008ರಲ್ಲಿ ಕೇಂದ್ರ ಸರ್ಕಾರ ಸಾರಿಗೆ ಇಲಾಖೆ ಈ ರಿಟ್ರೋ ಅಂದರೆ ರಿಫ್ಲೆಕ್ಟ್ ಟೇಪನ್ನು ಪ್ರತಿ ವೆಹಿಕಲ್ಗೂ ಅಂಟಿಸ್ಬೇಕು. ವಾಹನದ ಎಫ್ಸಿಗೆ ಬಂದಾಗ ಪ್ರತಿ ಏನಕ್ಕೆ ಇದು ಟೇಪ್ ಹಾಕ್ತಾರೆ ಅಂತ ನಿಮಗೆಲ್ಲ ಗೊತ್ತಿರಬೇಕು. ರಾತ್ರಿ ಹೊತ್ತು ರಿಫ್ಲೆಕ್ಟ್ ಆಗಬೇಕು, ವೆಹಿಕಲ್ ನಿಲ್ಲಿಸಿರ್ತಾರೆ ದೂರದಿಂದ, ಅದು ರಿಫ್ಲೆಕ್ಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಇವರು ಟೇಪ್ ಹಾಕ್ತಿದ್ದಾರೆ. ಇವರು ಮಾಡಿರೋದು ಸ್ವಾಗತ, ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಯಾಕೆಂದರೆ ನಮಗೂ ನಮ್ಮ ಡ್ರೈವರ್ಗಳು ಇರ್ಬೋದು, ನಮ್ಮ ಸರ್ಕ್ ಇರ್ಬೋದು, ನಮಗೆ ಒಳ್ಳೆಯ ಉದ್ದೇಶದಿಂದ ಸರ್ಕಾರ ಮಾಡಿದ್ದಾರೆ. ಟೇಪ್ ಹಾಕೋಕ್ಕೆ ನಾವು ಒಪ್ಪಿಗೆ. ಎಲ್ಲ ಲಾರಿ ಮಾಲೀಕರ ಸಂಘ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಹ ಲಾರಿ ಮಾಲೀಕ ಸಂಘದವರು ಇದನ್ನು ಒಪ್ಕೊಂಡಿದ್ದಾರೆ ಟೇಪ್ ಹಾಕೋದಕ್ಕೆ. ಟೇಪ್ ಹಾಕ್ತೀವಿ, ಇದಕ್ಕೆ ಕ್ಯೂಆರ್ ಕೋಡ್ ಕೊಡಿ, ಕ್ಯೂಆರ್ ಕೋಡ್ ಕೊಡಿ. ಈಗ ಅದಕ್ಕೆ ಕ್ಯೂಆರ್ ಕೋಡ್ ಕೊಂಡ್ಕೋಬೇಕು ನಾವು ದುಡ್ಡು ಕೊಟ್ಟು. ನಾವು ಅದಕ್ಕೆ ಒಪ್ತಾ ಇಲ್ಲ, ಯಾರೇ ಲಾರಿ ಮಾಲೀಕರ ಸಂಘದವರು ಯಾರೂ ಸಹ ಒಪ್ತಾ ಇಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಸಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಸಹ ಈಗ ನಾವು ಮೊನ್ನೆ ಸಾರಿಗೆ ಆಯುಕ್ತರ ಹತ್ರ ಹೋಗಿದ್ವಿ. ಸಾಹಿತ್ಯ ನಮ್ಮ ರಾಜ್ಯ ನಮ್ಮ ಇದು ಸಂಘದವ್ರು ಏನಿದೆ ರಾಜ್ಯ ಸಂಘದ ಅಧ್ಯಕ್ಷರಾದಂಥ ನವೀನ್ ಕುಮಾರ್ ರೆಡ್ಡಿ ಅವರು, ನಮ್ಮ ಲಾರಿ ಫೆಡರೇಷನ್ ಇದೆ ರಾಜ್ಯದಲ್ಲಿ, ಅವ್ರ ಜೊತೆಯಲ್ಲಿ ನಾವು ಸಾರಿಗೆ ಆಯುಕ್ತರನ್ನ ಭೇಟಿಯಾಗಿದ್ವಿ. ಸಾರಿಗೆ ಆಯುಕ್ತರಾದಂಥ ಸಿದ್ದರಾಮಪ್ಪನವರು ಸಹ ನಮಗೆ ಈಗ ಒಂದು ಈ ತಿಂಗಳ ಕೊನೆ ತನಕ ಸಮಯಾವಕಾಶ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಎಲ್ಲ ವೆಹಿಕಲ್ಗಳಿಗೂ ನೀವು ಈ ಒಂದು ಟೇಪನ್ನು ಅಂಟಿಸಿ ಕ್ಯೂಆರ್ ಕೋಡ್ ತಗೊಳ್ಳೇಬೇಕು ಅಂತಂದು. ನಾವು ಕ್ಯೂಆರ್ ಕೋಡಿಂದ ನಮಗೆ ಇದು ಎಕ್ಸೆಂಪ್ಷನ್ ಕೊಡಲೇಬೇಕು ನೀವು ಅಂತಲೂ ನಾವು ಕೇಳಿದ್ದೀವಿ. ಟೇಪ್ ಹಾಕ್ತೀವಿ, ಟೇಪ್ ಹಾಕ್ತೀವಿ. ಅವ್ರು ಹೇಳಿದ್ದೆ ನಾವು ಒಪ್ಕೊಂಡಿದ್ದೀವಿ. ಅವ್ರು ಹೇಳಿದ್ದು 3 mm ಟೇಪ್ ಇದೇನಿದೆ, ARIಯಿಂದ ಏನು ಅಪ್ರೂವಲ್ ಆಗಿದೆ ಅಂತ ಟೇಪನ್ನು ನಾವು ಹಾಕ್ತೀವಿ, ನಾವು ಹಾಕಕ್ಕೆ ರೆಡಿ ಇದ್ದೀವಿ. ಆದ್ದರಿಂದ ನಾವು ಟೇಪ್ ಹಾಕಕ್ಕೆ ಒಪ್ಕೊಂಡಿದ್ದೀವಿ, ಆದರೆ ಈ ಕ್ಯೂಆರ್ ಕೋಡ್ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ಇಲ್ಲ ನೀವು. ಇನ್ನು ಆಟೋ ಟ್ಯಾಕ್ಸಿ ಡ್ರೈವರ್ ಮಕ್ಕಳಿಗೆ ವಿದ್ಯಾಸಿರಿ ನಿಧಿ ಯೋಜನೆಯಡಿಯಲ್ಲಿ ವಿದ್ಯಾಭ್ಯಾಸ ಸಹಾಯಧನವನ್ನ ಲಾರಿ ಬಸ್ ಚಾಲಕರ ಮಕ್ಕಳಿಗೂ ವಿಸ್ತರಿಸುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಟಿಜಿ ಚನ್ನಬಸವ ಪ್ರಸನ್ನ, ಶೌಕತ್ ಉಲ್ಲಾ ಖಾನ್, ಶಿವಕುಮಾರ್, ಸುರೇಶ್ ಬಾಬು ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಕನ್ನಡ ಭವನದಲ್ಲಿ ಜನನಿ ಸಮಾಜ ಸೇವೆ ಟ್ರಸ್ಟ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುವಂತದ್ದು. ಕೊರಟಗೆರೆ ತಾಲೂಕು ಎಲೆರಾಂಪುರದ ಕುಂಚಿಟಿಗರ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಹನುಮಂತನಾಥ ಮಹಾಸ್ವಾಮೀಜಿರವರ ಸಾನ್ನಿಧ್ಯದಲ್ಲಿ ಜನನಿ ಸಮಾಜ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಸಿಡಿ ಜಯಶ್ರೀರವರ ನೇತೃತ್ವದಲ್ಲಿ ಟ್ರಸ್ಟ್ನ ಉದ್ಘಾಟನೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಿತು. ಬೆಂಬಲವಾಗಿ ನಿಂತುಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ನಾವೆಲ್ಲರೂ ಕೂಡ ಮುಂಚೂಣಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಮ್ಮ ಪ್ರತಿನಿತ್ಯದ ಪ್ರಾರ್ಥನೆ ಒಳಗಡೆ, ಪ್ರತಿನಿತ್ಯದ ಪೂಜೆ ಒಳಗಡೆ ಒಂದು ದೇಶಕ್ಕಾಗಿ ಅನ್ನ ಕೊಡುವಂಥ ರೈತನನ್ನು, ಎರಡು ದೇಶವನ್ನು ಕಾಯುವಂಥ ಯೋಧರಿಗೆ ಶಕ್ತಿಯನ್ನು ಕೊಡು, ಧೈರ್ಯವನ್ನು ಕೊಡು ಭಗವಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಭಾಗವಹಿಸಿದಂತೆಲ್ಲ ಸದ್ಭಕ್ತಿಯು ವೇಕ್ಯಂ ಲಾಸಿನಂತೆಲ್ಲ ವಿಶೇಷ ಆಹ್ವಾನಿತಗೂ ಭಗವಂತ ಸುಖವನ್ನು, ಶಾಂತಿಯನ್ನು, ನೇಮದಿನ ಸಂಪದವನ್ನು, ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ತುಂಬುರದಿಂದ ಹಾರೈಸ್ತೀರಿ. ಅರಿವು ತಪ್ಪಿಸುತ್ತೆ.
ಇನ್ನು ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹನುಮಂತರಾಯಪ್ಪ, ಸ್ಫೂರ್ತಿ ಡೆವಲಪರ್ಸ್ ಮಾಲೀಕ ಹಾಗೂ ಬಿಜೆಪಿ ಮುಖಂಡ ಎಸ್ಪಿ ಚಿದಾನಂದ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಜನನಿ ಟ್ರಸ್ಟ್ ಇವತ್ತು ಶ್ರೀಮತಿ ಜಯಶ್ರೀಯವರವರಿಂದ ನೇತೃತ್ವದಲ್ಲಿ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಉದ್ಘಾಟನೆ ಆಗಿದೆ. ಇದು ಅತ್ಯುತ್ತಮವಾದ ಕೆಲಸ ಆಗಿದೆ. ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿರೋದು ಭಾಳ ತುಂಬ ಸಂತೋಷದಾಯಕ ವಿಷಯ, ಹಾಗೂ ಸಾಧಕರಿಗೆ ಸನ್ಮಾನ ಮತ್ತು ಹಲವಾರು ಕಾರ್ಯ ಚಟುವಟಿಕೆಗಳನ್ನು ಇಲ್ಲಿ ಹಾಕ್ಕೊಂಡು ಈ ಕನ್ನಡ ಭವನದ ಭವನದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅವರಿಗೆ ಶುಭವನ್ನು ಹಾರೈಸ್ತಾಯಿದ್ದೇನೆ. ಮತ್ತು ಈ ಜನನಿ ಟ್ರಸ್ಟ್ ಇನ್ನೂ ಇನ್ನು ಈ ಸಂದರ್ಭದಲ್ಲಿ ದೊಡ್ಡಲಿಂಗಪ್ಪ, ಬಿಸಿ ಶೈಲಾ ನಾಗರಾಜ್, ಡಾಕ್ಟರ್ ಮುದ್ದುಕೃಷ್ಣ, ಡಾಕ್ಟರ್ ರಾಮಕೃಷ್ಣ, ಶ್ರೀಧರಾಚಾರ, ರಾಣಿ ಚಂದ್ರಶೇಖರ್, ಲಿಂಗದಹಳ್ಳಿ ಚೇತನ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರಿಗೆ ವಿವಿಧ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣೆ ಹಾಗೂ ಬೂತ್ ಮಟ್ಟದ ಸಮಿತಿ ಸದಸ್ಯರುಗಳ ಸಭೆಯನ್ನು ಎಬಿಡಿ ಗ್ರೂಪ್ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೇಗೌಡ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ನಗರದ ಹೊರವಲಯದ ಬೆಳ್ಳೂಟಿ ಗೇಟ್ ಬಳಿ ಇರುವ ಎಸ್ಎಲ್ವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಿಸಿ ಚಾಲನೆ ನೀಡಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜೀವ್ ಗೌಡ, ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 100ಕ್ಕೆ 100 ಅಧಿಕಾರಕ್ಕೆ ಬಂದೇ ಬರುತ್ತದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್, ಕುಟುಂಬದ ಯಜಮಾನನಿಗೆ ಪ್ರತಿ ತಿಂಗಳು 2,000 ಹಾಗೂ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡುವುದಾಗಿ ಕಾಂಗ್ರೆಸ್ ಪಕ್ಷದಿಂದ ಘೋಷಣೆಯಾಗಿದ್ದು, ಈ ಬಾರಿಯ ಚುನಾವಣೆಯಲ್ಲಿ ನನಗೆ ಅವಕಾಶ ಕೊಟ್ಟು ಉಳಿಸಿಕೊಳ್ಳಬೇಕು, ಈ ಕ್ಷೇತ್ರವನ್ನು ಚಿಕ್ಕಬಳ್ಳಾಪುರ ದೇವನಹಳ್ಳಿಯ ಮಾದರಿಯಲ್ಲಿ ಅಭಿವೃದ್ಧಿ ಮಾಡುತ್ತೇನೆ ಎಂದರು. ಸಂದರ್ಭದಲ್ಲಿ ಸಹನ ರಾಜೀವ್ ಗೌಡ, ನಗರಸಭೆ ಉಪಾಧ್ಯಕ್ಷ ಬಿ ಅಪ್ಸರ್ ಪಾಷ, ವರದಣ್ಣ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ನಾಗರಾಜ್, ಇತರರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಆರ್ ಧ್ರುವನಾರಾಯಣ ಅವರು ಹೃದಯಾಘಾತದಿಂದ ನಿಧನರಾದ ಹಿನ್ನೆಲೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಅಶೋಕ ಪಟ್ಟಣ ನೇತೃತ್ವದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದ ಅಶೋಕ ಪಟ್ಟಣ ಕಾಂಗ್ರೆಸ್ ಹಿರಿಯ ನಾಯಕ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ ಅವರು ಇಂದು ಮುಂಜಾನೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ನಾಳೆ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಸಲು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಧ್ರುವನಾರಾಯಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ದೇವರು ಕಲ್ಪಿಸಲಿ ಎಂದು ನುಡಿದರು. ನಮ್ಮ ಆತ್ಮೀಯ ಸ್ನೇಹಿತರಾದ ಧ್ರುವನಾರಾಯಣ ಅವರು ಮಾಜಿ ಲೋಕಸಭಾ ಸದಸ್ಯರು ಮತ್ತು ಮಾಜಿ ಶಾಸಕರು, ನಮ್ಮ ಕಾರ್ಯಾಧ್ಯಕ್ಷರಾಗಿದ್ದರು. ಅವರು ನಮಗೆ ಭಾಳ ವರ್ಷದಿಂದ ನಮಗೆ ಭಾಳ ಅನ್ಯೋನ್ಯವಾಗಿರೋ ಪ್ರೀತಿ ನಮ್ಮ ಮಧ್ಯದಿಂದ ಇದ್ದೀವಿ ಅವ್ರ ಜೊತೆ. ನಮಗೆ ಬೆಳಿಗ್ಗೆ ಹೊತ್ತಿನ ದಿನ 6:00 ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿ ಈ ಥರ ತೀರ್ಕೊಂಡ್ರು ಅಂತ ಹೇಳಿದ ತಕ್ಷಣ ನಾನು ಭಾಳ ದಿಗ್ಭ್ರಮಿತು, ನಂಬಿಕೆ ಆಗಲಿಲ್ಲ. ನನಗೆ ಶಾಕಿಂಗ್ ನ್ಯೂಸ್ ಇದು, ಯಾಕಂದರೆ ಭಾರಿ ಒಳ್ಳೆ ಮನುಷ್ಯ, ಸಜ್ಜನ ಮನುಷ್ಯ, ಬಡವ್ರ ಬಗ್ಗೆ ಭಾಳ ಅನುಕಂಪ ಇರೋ ಮನುಷ್ಯ ಈ ಥರ ಇದಕ್ಕಿಂತ ಬರೀ 62 ವರ್ಷ ಭಾಳ ಗಟ್ಟುಮುಟ್ಟಾಗಿದ್ದು. ನಿನ್ನೆ ರಾತ್ರಿವರೆಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದು ಮಲಗಿ ಬೆಳಿಗ್ಗೆ ಬಂದು ಎದೇನು ಹೋಗ್ತಾ ಇದೆ ಅಂತ ಡ್ರೈವರ್ಗೆ ಗಾಡಿ ತೊಗೊಂಬ ಅಂತ ಹೇಳಿದ್ದಾರೆ. ಗಾಡಿ ತೊಗೊಂಬಂದು ಗಾಡಿ ನಿಲ್ಲಿಸಿ ಗಾಡಿ ಹೊಡೆದು ಕೂತ್ಕೊಂಡ ಮೇಲೆ ನನಗೆ ಯಾರೋ ಅವ್ರು ಹೇಳಿದ್ದು, ಅವ್ರ ಕಡೆಯವ್ರು ಹೇಳಿದ್ದು, ರಕ್ತವಾಂತಿಯಾಗಿ ಅಲ್ಲೇ ಕಾರೊಳಗೆ ತೀರ್ಕೊಂಬಿಟ್ರು ಅಂತ ವದಂತಿ ಕೇಳಿ ಭಾಳ ದಿಗ್ಭ್ರಮೆ ಆಯಿತು. ದಯವಿಟ್ಟು ದೇವರು ಅವರ ಕುಟುಂಬ ವರ್ಗಕ್ಕೆ ಶಾಂತಿ ರೀತಿಯಿಂದ ಅವರಿಗೆ ದೇವರು ಕರುಣೆ ಶಾಂತಿ ರೀತಿಯಿಂದ ಇರೋ ಕರುಣೆ ತೋರಿಸಲಿ ಅಂತ ಹೇಳಿ ನಾನು ಹೇಳೋಣ. ಪಕ್ಷಕ್ಕೆ ಇದು ತುಂಬಲಾರದ ನಷ್ಟ ಆಗಿದೆ ನಮ್ಮ ಧ್ರುವನಾರಾಯಣ ತೀರ್ಕೊಂಡಿದ್ದರಿಂದ. ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಕೋಟ್ಕೆರೆ ಮಾಜಿ ಶಾಸಕ ಸುಧಾಕರ್ ಲಾಲ್ ಮನೆ ಮನೆ ಪ್ರಚಾರ ಕಾರ್ಯವನ್ನು ಕೈಗೊಂಡಿರುವಂತದ್ದು.
ಕೋಟ್ಕೆರೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿರುವ ಪಿಆರ್ ಸುಧಾಕರ್ ಲಾಲ್ ಕೋಟ್ಕೆರೆಯಾದ್ಯಂತ ತನ್ನ ಬೆಂಬಲಿಗರೊಂದಿಗೆ ಪ್ರಚಾರ ಕಾರ್ಯವನ್ನು ಆರಂಭಿಸಿರುವಂತದ್ದು. ಜೆಡಿಎಸ್ ಮಹತ್ವದ ಯೋಜನೆಯಾದ ಪಂಚರತ್ನ ಯಾತ್ರೆಯ ಉದ್ದೇಶಗಳನ್ನು ಜನರಿಗೆ ತಿಳಿಸುವ ಮೂಲಕ ಪ್ರಚಾರ ಕಾರ್ಯ ಆರಂಭಿಸಿದ್ದಾರೆ. ನಂಜೇಗೌಡ ಸಾಗರ್ನಳ್ಳಿ ಅವರಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ನೀಡಬೇಕು ಎಂದು ಗುಬ್ಬಿಯಲ್ಲಿ ಅಗ್ನಿವಂಶ ಕ್ಷೇತ್ರೀಯ ವಿದ್ಯಾ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಉಂಡೆ ರಾಮಣ್ಣ ಆಗ್ರಹಿಸಿದ್ದಾರೆ. ಪಟ್ಟಣದ ಶ್ರೀ ಅಗ್ನಿ ಬನ್ನಿರಾಯ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಸುಮಾರು 24,000 ಮತದಾರರು ಇದ್ದು ನಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯತೆ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ 28ರಂದು ಅಗ್ನಿ ಬನ್ನಿರಾಯ ಜಯಂತಿಯನ್ನು ಸರ್ಕಾರದ ವತಿಯಿಂದ ಮಾಡಬೇಕು. ನಮ್ಮಂತಹ ಸಣ್ಣ ಪುಟ್ಟ ಸಮುದಾಯಗಳಿಗೆ ಸರ್ಕಾರ ಹೆಚ್ಚಿನ ಒತ್ತು ನೀಡಿದಾಗ ಮಾತ್ರ ನಾವು ಅಭಿವೃದ್ಧಿಯಾಗಲು ಸಾಧ್ಯ ಎಂದು ತಿಳಿಸಿದರು. ಇದೇ ತಿಂಗಳು ಮಾರ್ಚ್ 28ನೇ ತಾರೀಕು ನಮ್ಮ ಅಗ್ನಿ ಬನ್ನಿರಾಯ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರ ನಮ್ಮ ಜನಾಂಗದ ಹಿತದೃಷ್ಟಿಯಿಂದ ಹಾಗೂ ಮುಂದಿನ ಒಂದು ಜನ ಏಳಿಗೆಗಾಗಿ ಈ ಜಯಂತಿ ಪ್ರತಿನಿತ್ಯ ಸರ್ಕಾರ ಆಶ್ವಾಸನೆ ಕೊಟ್ಟಿಲ್ಲದಿದ್ದರೂ ಕೂಡ ಅಷ್ಟರೊಳಗೆ ಬೊಮ್ಮಯ್ಯವರು ಏನೋ ಇದೊಂದು ಜಯಂತಿ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟರು. ಅದರಲ್ಲಿ ಆಶ್ವಾಸನೆ ಕೊಟ್ಟರೆ ಭಾಳ ಆ ಜಯಂತಿಯನ್ನು ಮಾಡಿದ್ರೆ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ಕೂಡ ಮಾಡದೇ ಇದ್ರೂ ಕೂಡ ನಾವು ನಮ್ಮ ಜನಾಂಗದ ದೃಷ್ಟಿಯಿಂದ ತಾಲೂಕು ಲೆವೆಲ್ಗೆ ಒಂದು ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದೇ ಗುಬ್ಬಿಯಪ್ಪನ ದೇವಸ್ಥಾನದಿಂದ ಅಗ್ನಿ ಬಂದಿರ ಉತ್ಸವವನ್ನು ಬೀದಿಗಳಲ್ಲಿ ತಾಲೂಕು ಆಫೀಸಿನ ಬೀದಿಗಳಲ್ಲಿ ಬಂದು ಇದೇ ಎವಿಕೆ ಸಂಘದಲ್ಲಿ 1 ಗಂಟೆಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಸಮಾರಂಭವನ್ನು ಮಾಡಕ್ಕೆ ಎಲ್ಲ ಬಯಸ್ತೇವೆ. ಹಿಂದುಳಿದ ವರ್ಗ ಆಯೋಗದ ಮಾಜಿ ಸದಸ್ಯ ಯೋಗಾನಂದ ಮಾತನಾಡಿ, ನಮ್ಮ ಸಮುದಾಯವನ್ನು ಎಸ್ಟಿ ಸಮುದಾಯಕ್ಕೆ ಸರ್ಕಾರ ಸೇರ್ಪಡೆ ಮಾಡಿಕೊಂಡಾಗ ಮಾತ್ರ ನಮ್ಮ ಹಕ್ಕುಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಮ್ಮ ಸಮುದಾಯಕ್ಕೆ ಯಾವುದೇ ಪಕ್ಷ ಟಿಕೆಟ್ ನೀಡಿದರೂ ಅವರಿಗೆ ಆ ಪಕ್ಷಕ್ಕೆ ದುಡಿಯಲು ಸಿದ್ಧರಿದ್ದು ಇಡೀ ರಾಜ್ಯದಲ್ಲಿ ಆ ಪಕ್ಷಕ್ಕೆ ನಮ್ಮ ಸಮುದಾಯ ಕೆಲಸ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಯಾವುದೇ ಪಕ್ಷ ನಮ್ಮ ಒಂದು ಏನು ನಮ್ಮ ಜನಸಂಖ್ಯೆಯನ್ನು ಗುರುತಿಸಿ ನಮಗೆ ರಾಜಕೀಯ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇವೆ. ಅದರ ಜೊತೆಗೆ ಏನಿವತ್ತು ನಾವು ಏನಿವತ್ತು ಜಾತಿಯಲ್ಲಿ ಪ್ರವರ್ಗ ಎರಡರಲ್ಲಿದ್ದೀವಿ. ಈಗ ನಮಗೆ ಪ್ರವರ್ಗ 1 ಅಥವಾ ಎಸ್ ಟಿಗೆ ಸೇರಿಸ್ಬೇಕು. ಯಾಕೆಂತಂದರೆ ಈಗ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಒಂದು ಝೂ ಇದೆ, ಝೂನಲ್ಲಿ ಎಲ್ಲ ಪ್ರಾಣಿಗಳನ್ನು ಬಿಟ್ಟರೆ ನಾವು ಸಣ್ಣ ಪಕ್ಷಿಗಳು ಏನಾಗ್ಬೋದು, ಅವ್ರಿಗೆ ಆಹಾರ ಆಗ್ತೀವಿ. ನಾನು ಒಬ್ಬ ಬ್ಯಾಕ್ ಆಫ್ ಕ್ಲಾಸ್ನಲ್ಲಿ ಕೆಲಸ ಮಾಡಿದಂಥ ಇದ್ದಾಗ ಅಲ್ಲಿ ಬಲಾಢ್ಯರಿದ್ದಾರೆ. ಯಾಕೆಂದರೆ 104 ಜಾತಿ ಇರ್ತಕ್ಕಂತಹ 2A ಅಲ್ಲಿ ಬರೀ 3 ಜಾತಿ 94% ಲಾಭವನ್ನು ತಾಂತೆ. ಇನ್ನು ಇಳಿದು ಉಳಿದಂತಹ 100 ಜಾತಿಗಳು ಬರೀ 4% ನಾವು ಅನುಕೂಲ ಪಡಿತೀವಿ. ಯಾಕಂದರೆ ಬಲಾಢ್ಯರು ನಮ್ಮನ್ನು ತಿಂತಕ್ಕಂಥ ಅವಶ್ಯಕತೆ ಇದೆ. ಹಾಗಾಗಿ ನಮಗೆ ಏನು ಒಳ ಮೀಸಲಾತಿ ಅನ್ನೋದಕ್ಕಂತೂ ನಮ್ಗೆ ಬೇಕೇ ಬೇಕು. ಯಾಕೆಂದರೆ ಬಲಾಢ್ಯರ ಜೊತೆ ನಾವು ಫೈಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಒಕ್ಕೋರಿಂದ ನಮಗೆ ಪ್ರವರ್ಗ 1 ಅಥವಾ ಎಸ್ಟಿಗೆ ನಮ್ಮನ್ನು ಸೇರಿಸ್ಬೇಕು ಅಂತಕ್ಕಂಥದ್ದು ಭಾಳ ನಮ್ಮ ದೊಡ್ಡ ಆಗ್ರಹ ಇದೆ. ಎಲ್ಲರೂ ಸಹ ನಮ್ಮ ರಾಜ್ಯಾದ್ಯಂತ ಇದ್ರ ಬಗ್ಗೆ ಆಯೋಗಕ್ಕೆ ನಾವು ಭಿನ್ನವಾಗಿ ಕೊಟ್ಟಿದ್ದೀವಿ, ಪ್ರತಿಭಟನೆಗಳನ್ನು ಮಾಡಿದ್ದೇವೆ. ಇದ್ರ ಬಗ್ಗೆ ಸರ್ಕಾರ ಯಾವುದೂ ಸಹ ಇದನ್ನು ನಮ್ಗೆ ಗಮನವರಿಸಿಲ್ಲ. ದಯಮಾಡಿ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಪ್ರವೃತ್ತರಾಗಬೇಕು. ನಮ್ಮ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದ್ರ ಜೊತೆಗೆ ತಾವು ಪತ್ರಿಕಾ ಮಿತ್ರರು ಆ ಒಂದು ಏನಿವತ್ತು ಯಾಕಂದರೆ ಸಾಮೂಹಿಕವಾಗಿ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಕೆಲಸ ಪ್ರವರ್ಗ ಈಗ ನಾವು 2A 2A 1 ಅಥವಾ ಎಷ್ಟು ಜನಸಂಖ್ಯೆ ಸೇರಿದೆ ಆ ಸಮಾಜ ಜೊತೆ ನಾವು ಸೆಣಸಾಡ್ಬೋದು, ನಮ್ಗೆ ಅನುಕೂಲವನ್ನು ಪಡ್ಕೊಬೇಕು. ಯಾಕೆಂದ್ರೆ ನೋಡಿ ನಮ್ಗೆ ಉದಾಹರಣೆ ಬಂದು ಕೊಡ್ತೀವಿ. KS AS ಏನಾಗಿದೆ ಈಗ ನಮ್ಮಲ್ಲಿ ಆಗಿರ್ತಕ್ಕಂಥದ್ರಲ್ಲಿ ಎಲ್ಲವನ್ನು ಒಂದು ಅಥವಾ 2 ಜಾತಿ ಯಾಕೆಂದ್ರೆ ಜಾತಿಗಳನ್ನು ಮೆನ್ಷನ್ ಮಾಡಿ ಹೇಳಬಾರ್ದು. ಈಡಿಗರಾಗಿರ್ಬೋದು, ಕುರುಬರಾಗಿರ್ಬೋದು, ಇವರು ಅಂತಂದರೆ 94% ಅನುಕೂಲ ಪಡ್ಕೊಂತಾರೆ. ಎಲ್ಲ ಜಾತಿಗಳು ಸಹ 4% ಪಡ್ಕೊತೀವಿ. 100 ಜಾತಿಗಳು 4% ಅನುಕೂಲ ಪಡ್ಕೊತೀವಿ. ಇನ್ನು 4 ಜಾತಿ 96% ಅನುಕೂಲ ಪಡ್ಕೊತಾರೆ. ಅಂದರೆ ನಮ್ಮ ಪರಿಸ್ಥಿತಿ ಏನಾಗಿರ್ಬೋದು. ದಯಮಾಡಿ ಇದನ್ನು ತಾವೆಲ್ಲರೂ ಸಹ ಹೆಚ್ಚು ಬಂದ್ಬಿಟ್ಟ ಥರದಲ್ಲಿ ತಾವು ಯಾಕೆಂದ್ರೆ ನೀವು ಭಾಳ ಅಸ್ತ್ರ. ಈಗ ಏನು ನಮ್ಮ ಮತ್ತು ಸರ್ಕಾರ ಮಧ್ಯಕ್ಕೆ ಪತ್ರಿಕೆನೇ ಒಂದು ಮೇನ್ ಟೂಲ್. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಕೋಳಿ ಶಿವಣ್ಣ, ಬಲರಾಮಣ್ಣ, ಮಹದೇವಯ್ಯ ಸೇರಿದಂತೆ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಮುಖಂಡರುಗಳು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ.
ಚಿಂತಾಮಣಿಯ ಹಾಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಕೋಲಾರದಲ್ಲಿ ಬಿಜೆಪಿ ಪಕ್ಷದ ಸಂಸದ ಎಸ್ ಮುನಿಸ್ವಾಮಿ ಅವರನ್ನ ಬೆಂಬಲಿಸಿದ್ರು ಅಂತ ಮಾಜಿ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಚಿಂತಾಮಣಿಯಲ್ಲಿ ಆರೋಪ ಮಾಡಿದ್ದಾರೆ. ಮುರುಗಮಲ್ಲ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈಗಾಗಲೇ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರಿಗೆ ಸೋಲಿನ ಭೀತಿ ಉಂಟಾಗಿದೆ. 60% ಅಲ್ಪಸಂಖ್ಯಾತರು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಿದ್ದಾರೆ. ಈ ಬಾರಿ ಹಾಲಿ ಶಾಸಕರ ಸೋಲು ಖಚಿತ ಎಂದು ಹೇಳಿದರು. ಚಿಂತಾಮಣಿ ಜನರಿಗೆ ಗುತ್ತಿಗೆ ತಗೊಂಡಿದ್ದಾರಂತೆ. ತಲೆಯಲ್ಲಿ ಮೆದುಳಿರ್ಬೇಕು ಅವ್ರಿಗೆ. ನಾನು ಹೇಳಕ್ ಇಷ್ಟಪಡ್ತೀನಿ, ಜೆಕೆ ಕೃಷ್ಣಾರೆಡ್ಡಿ ಇನ್ನೊಬ್ರು ಬಂದ್ರೂ ಚಿಂತಾಮಣಿ ಜನರಿಗೆ ಗುತ್ತಿಗೆಗೆ ತಗೊಳಕ್ ಸಾಧ್ಯ ಇಲ್ಲ. ಪ್ರೀತಿ ವಿಶ್ವಾಸದಿಂದ ಗೆಲ್ಬೋದು ಹತ್ತು, ಗುತ್ತಿಗೆಗೆ ಅಲ್ಲ. ತಲೆಯಲ್ಲಿ ಮೆದುಳಿಲ್ಲ ಆತನಿಗೆ. ಯಾಕೆ ಮಾತು ಹೇಳ್ತೀನಂದ್ರೆ, ಕನಿಷ್ಠ ಅವ್ರು ಹೇಳುವಾಗ ಅಲ್ಲಿ ಕೂತಿದ್ರಲ್ಲ ಶಾಸಕರು, ಅವ್ರು ನಿಲ್ಸ್ಬೇಕಾಗಿತ್ತು. ಯಾರಂತ ಶಕ್ತಿ ಯಾರಿಗಿದೆ? ಜನರಿಗೆ ಗುತ್ತಿಗೆ ತಗೊಳ್ಳೋಂತ ಶಕ್ತಿ ಯಾರಿಗಿದೆ? ಇವತ್ತು ಇಷ್ಟು ಜನ ಸೇರಿದಾರಂದ್ರೆ ಇವ್ರ ಮೇಲೆ ಇರುವಂತ ಅಭಿಮಾನ, ಕಾಂಗ್ರೆಸ್ ಪಕ್ಷ ಮೇಲೆ ಇರುವಂತ ಅಭಿಮಾನ, ಆ ಪ್ರೀತಿ ವಿಶ್ವಾಸ ಏನ್ ಮಾತಾಡ್ತಾ ಇದ್ರೆ ಕೇಳ್ಕೊಂಡು ಹೋಗ್ತೀವಿ ಅನ್ಕೊಂಡಿದೀವ? ಸಾಧ್ಯನೇ ಇಲ್ಲ. ಪ್ರತಿಯೊಂದಕ್ಕೂ ನಮ್ಮ ಹತ್ರ ಆನ್ಸರ್ ಐತೆ. ಎಂಎಲ್ಸಿ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಪಕ್ಷಕ್ಕೆ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಸಪೋರ್ಟ್ ಮಾಡಿದ್ರಂತೆ. ಎಂಪಿ ಎಲೆಕ್ಷನ್ ಅನ್ನು ಮಾಡಿದ್ರಂತೆ. ಹಿಂಗ್ ಮೊನ್ನೆ ಒಂದು ಎಂಪಿ ಎಲೆಕ್ಷನ್ ಮಾಡಿದ್ರಂತೆ. ಬಯಲ್ ಲಡ್ಡುಗಳು ಇಟ್ಕೊಂಡಿದ್ರ ಬೇಡ ಅಂತ ಜೆಡಿಎಸ್ ಪಕ್ಷ ಮಾಡಿದ್ರಲ್ಲ, ಅವಾಗ ಹೇಳಕ್ ಆಗಿಲ್ವಾ? ಗ್ರಾಮ ಪಂಚಾಯಿತಿ ಸದಸ್ಯ ಹಾಜಿ ಹನ್ಸರ್ ಖಾನ್ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಹಾಲಿ ಶಾಸಕರು ಕ್ಷೇತ್ರದ ಬಗ್ಗೆ ಗಮನ ಹರಿಸುವುದನ್ನು ಬಿಟ್ಟು ತಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡಿಕೊಂಡು ಕೂತಿದ್ದರು. ಮುರುಗಮಲ್ಲ ಹೋಬಳಿ ಅಭಿವೃದ್ಧಿ 10 ವರ್ಷಗಳಿಂದ ಶೂನ್ಯ ಎಂದು ಆರೋಪಿಸಿದರು. అట్లా దాంట్లో మహాదారం నీకు కట్టమని అమౌంట్ ఏమన్నా వేసిరా? ఏమని చెప్తున్నా? అమౌంట్ వేసి చేసి ఆ తొలి గుడి మహాదారము కట్టేకి క్రియేట్ చేయని తోడు నీ అన్నదానం ఇంకా వేస్తువి. అది కట్టకుండా కొన్ని తొందర చేయని తోడు నువ్వు ఎమ్మెల్యే అయింటు కదా, నీ అన్నదానము నువ్వు అందరికి మాట్లాడి అది నిర్మించచ్చు కదా. ఆడేం చేస్తే హిందూ ముస్లిం గలాట్ చేసుకుని చెప్పింది అది చేస్తువి. మేము అది తెలుసుకొని మేము హిందూ ముస్లిం కన్నా ఈ పదిలో రేపు అవుతుంది చేద్దామని ఉంటుమే. ఆ ఆసుపత్రి ఓపెనింగ్ వచ్చిన తోడ బీజేపీ వాళ్ళ పైన నువ్వు చెప్పకపోతే ఆపడదు. నేను వాళ్ళకి చెప్తానే వాళ్ళు చెప్తారని చెప్పిందే. టేప్ కత్తిరించాక వచ్చిన వాడు స్టేట్ పైన రాకుండా వెళ్ళిపోతే ఎంత మోసగాడు అనేది తెలుసుకోండా. వెంకట తిరుపతి, అమోక్ టీవీ, చింతామణి. ಬೆಂಗಳೂರಿನ ಹಂಪಿನಗರ ಪಶ್ಚಿಮ ವಲಯದಲ್ಲಿರುವ ನಗರ ಕೇಂದ್ರ ಗ್ರಂಥಾಲಯದ ಗ್ರಂಥಾಗಣದಲ್ಲಿ ನಡೆದ ಓದಿನರ ಮನೆಯಲ್ಲಿ ತಿಂಗಳ ನೆನಪು 177 ಕಾರ್ಯಕ್ರಮ ನಡೆಯಿತು. ಕೆಎಸ್ ಬುದ್ದಪ್ಪ ಸ್ಮಾರಕ ಟ್ರಸ್ಟ್ ಕೃಷ್ಣಾಪುರ ದೊಡ್ಡಿ ಹಾಗೂ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬೆಂಗಳೂರು ಸಹಯೋಗದಲ್ಲಿ ಆಯೋಜಿಸಿದ್ದ ಓದಿನ ಅರಮನೆಯಲ್ಲಿ ತಿಂಗಳ ಒನಪು 177 ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ಬರಹಗಾರರಾದ ದೇವನೂರು ಮಹಾದೇವರು ರಚಿಸಿದ ಒಡಲಾಳ ನಾಟಕವನ್ನು ಪ್ರದರ್ಶಿಸಲಾಯಿತು. ಮಧುರಿಮ ಕಲಾ ತಂಡ ಅಭಿನಯಿಸಿದ ಒಡಲಾಳ ನಾಟಕವನ್ನು ರಂಗ ನಿರ್ದೇಶಕರಾದ ನವೀನ ಭೂಮಿಯವರು ನಿರ್ದೇಶಿಸಿ ವಿನ್ಯಾಸ ಮಾಡಿದ್ದಾರೆ. ನಾಟಕ ಪ್ರದರ್ಶನದ ಉದ್ಘಾಟನೆಯಲ್ಲಿ ಕೆಎಸ್ ಮುದ್ದಪ್ಪ ಸ್ಮಾರಕ ಟ್ರಸ್ಟ್ನ ಕಾರ್ಯದರ್ಶಿಗಳು ಹಾಗೂ ಮಧುರಿಮ ರಂಗತಂಡದ ವ್ಯವಸ್ಥಾಪಕರಾದ ಚಂದ್ರಮೌಳಿ ಕೆಪಿ ಕುಣಿಗಲ್ ಹಾಗೂ ನಿರ್ದೇಶಕರಾದ ನವೀನ್ ಭೂಮಿಯವರು ಪಾಲ್ಗೊಂಡಿದ್ದರು. ರಂಗಮಂದಿರ ತುಂಬಿ ಪ್ರೇಕ್ಷಕರು ನಿಂತು ನಾಟಕ ನೋಡಿ ಕೊನೆಯಲ್ಲಿ ಸುಮಾರು ಹೊತ್ತು ಚಪ್ಪಾಳೆ ಹೊಡೆಯುವ ಮೂಲಕ ನಾಟಕಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಾಡ್ಕೊಂಡು ಬ್ಯಾರೆ ತಾನೆ ಬರ್ತೀವಿ ಮನೆಯಲ್ಲಿ ಎಂಟು ಮಂದಿ.
ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು. 2023 ವಿಧಾನಸಭಾ ಚುನಾವಣೆಯಲ್ಲಿ ಅತನಿಯಿಂದ ನಮ್ಮ ತಂದೆ ಸ್ಪರ್ಧೆಗಿಳಿಯುವುದು ಖಚಿತವಾಗಿದೆ ಅಂತ ಚಿದಾನಂದ ಸವದಿ ಅತನಿಯಲ್ಲಿ ತಿಳಿಸಿದ್ದಾರೆ. ಅಥಣಿ ಪಟ್ಟಣದ ಗಜ್ಜಿನ ಮಠದ ಆವರಣದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಮುಂಬರುವ ಅಥಣಿ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ತಂದೆಯವರಾದ ಲಕ್ಷ್ಮಣ ಸವದಿ ಅವರೇ ಸ್ಪರ್ಧಿಸುವುದು ಖಚಿತವಾಗಿದೆ. ಈ ಮೂಲಕ ಯಾವುದೇ ಕಾರಣಕ್ಕೆ ಅಥಣಿ ಕ್ಷೇತ್ರವನ್ನು ಬಿಟ್ಟುಕೊಡಲು ನಾವು ಸಿದ್ಧರಿಲ್ಲ, ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಅವಶ್ಯಕ ಎಂದು ಹೇಳಿ ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಟಾಂಗ್ ನೀಡಿದರು. ಇತ್ತೀಚೆಗೆ ಅಥಣಿಯಲ್ಲಿ ಜರುಗಿದ ಬಿಜೆಪಿ ವಿಜಯ ಸಂಕಲ್ಪ ಅಭಿಯಾನದಲ್ಲಿ ಭಾಗವಹಿಸಿದ್ದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಈ ಸಲ ಅಥಣಿ ಜನತೆ ಮಹೇಶ್ ಕುಮಟಳ್ಳಿ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಡಿ ಎಂದು ಹೇಳಿ ಸಂಚಲನ ಉಂಟು ಮಾಡಿದ್ದರು. ಅವರ ಈ ಹೇಳಿಕೆಗೆ ಇತ್ತ ಲಕ್ಷ್ಮಣ ಸವದಿ ಅವರ ಅಭಿಮಾನಿ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. 2014ರಲ್ಲಿ ಕ್ಷೇತ್ರವನ್ನ ಬಿಟ್ಟುಕೊಡ್ತಕ್ಕಂಥ ಕೆಲಸ ಮಾಡಿ ವಿಧಾನ ಪರಿಷತ್ ಸದಸ್ಯರಾಗಿ ಮುಂದುವರೆದ ಸಂದರ್ಭದಲ್ಲಿ ಈ ಚುನಾವಣೆ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಅಭಿಮಾನಿಗಳು, ವೈಯಕ್ತಿಕವಾಗಿ ನಮ್ಮ ತಂದೆಯವರ ಅಭಿಮಾನಿಗಳು, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಚುನಾವಣೆ ಸ್ಪರ್ಧೆ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಚುನಾವಣೆ ಸ್ಪರ್ಧೆ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕ್ಷೇತ್ರ ಬಿಟ್ಟುಕೊಡುವಂಥ ಸನ್ನಿವೇಶ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಗೊಂದಲ, ಪಕ್ಷದ ಟಿಕೆಟ್ ಯಾರಿಗೆ ಆಗುತ್ತಿರುತ್ತೆ ಯಾರಿಗಿಲ್ಲ ಅಂತೇಳಿ ಒಂದು ಗೊಂದಲ ಈಗಾಗಲೇ ನಿರ್ಮಾಣ ಆಗಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ನಾಯಕರು ತಮ್ಮದೇ ಆಗಿರ್ತಕ್ಕಂಥ ವೈಯಕ್ತಿಕ ಹೇಳಿಕೆಗಳಲ್ಲಿ ಹೊಸದನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಚಿದಾನಂದ ಸವದಿ ಅವರು, ನಾವು ಕೂಡ ಯಾವುದೇ ಕಾರಣಕ್ಕೂ ಅಥಣಿ ಕ್ಷೇತ್ರ ಬಿಟ್ಟುಕೊಡುವ ಮಾತೇ ಇಲ್ಲ, ನಮ್ಮ ತಂದೆ ಸ್ಪರ್ಧೆ ಖಚಿತವಾಗಿದೆ ಎಂದು ಹೇಳುವ ಮೂಲಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ರಾಜ್ಯ ನಾಯಕರಿಗೆ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗಿದೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.